ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಂಪುಟ ವಿಸ್ತರಣೆಯ ಹೊತ್ತಿನಲ್ಲೇ ಶಾಕ್ ಅಂತಕ್ಕಂಥದ್ದು ಏನಿದು ನೋಡೋಣ. ಸಂಪುಟ ವಿಸ್ತರಣೆಯ ಹೊತ್ತಲ್ಲೇ ಶಾಕ್ ಶಾಕ್. ಸಂಪುಟದಿಂದ ಡಿಸಿಎಂ ಲಕ್ಷ್ಮಣ ಸವದಿ ಔಟ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕೆ ಅಂತಂದ್ರೆ, ಸದ್ಯಕ್ಕೆ ಲಕ್ಷ್ಮಣ ಸವದಿ ಅವರು ವಿಧಾನ ಪರಿಷತ್ನ ಸದಸ್ಯರೂ ಅಲ್ಲ, ಶಾಸಕರೂ ಕೂಡ ಅಲ್ಲ. ಅಂದ್ರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದ 6 ತಿಂಗಳ ಒಳಗಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾಗಬೇಕಾಗುತ್ತೆ, ಇಲ್ಲ ಶಾಸಕರಾಗಬೇಕಾಗುತ್ತೆ. ಇನ್ನೇನು ಮುಂದಿನ ತಿಂಗಳಿಗೆ 6 ತಿಂಗಳು ಮುಕ್ತಾಯವಾಗ್ತಾ ಇದೆ. ಈಗ ನೋಟಿಫಿಕೇಶನ್ ಹೊರಡಿಸಿದ್ರೂ ಕೂಡ ವಿಧಾನ ಪರಿಷತ್ ಚುನಾವಣೆ ನಡೆಯೋದಿಲ್ಲ, ಹಾಗಾಗಿ ಇನ್ನೊಂದು ತಿಂಗಳು ಮಾತ್ರ ಲಕ್ಷ್ಮಣ ಸವದಿ ಅವರು ಮಂತ್ರಿ ಆಗಿರೋದಕ್ಕೆ ಸಾಧ್ಯ. ಅದಾದ ನಂತರ ಅವರು ಸಂಪುಟದಿಂದ ಅವರನ್ನ ಕೈ ಬಿಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ನೋಟಿಫಿಕೇಶನ್ ಹೊರಡಿಸಿದ್ರೂ ಕೂಡ ಚುನಾವಣೆ ಮುಕ್ತಾಯವಾಗೋದಿಲ್ಲ, ಅವರು ಮಂತ್ರಿಯಾಗಿ 6 ತಿಂಗಳಾಗ್ಬಿಡುತ್ತೆ. 6 ತಿಂಗಳ ಒಳಗಾಗಿ ಅವರು ಯಾವುದಾದ್ರೂ ಒಂದು, ಅಂದ್ರೆ ಮೇಲ್ಮನೆ ಅಥವಾ ಕೆಳಮನೆ ಒಂದಕ್ಕೆ ಸದಸ್ಯರಾಗಬೇಕು, ಸದಸ್ಯರಾಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನ ಸಂಪುಟದಿಂದ ಕೈಬಿಡಲಾಗುತ್ತೆ, ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಅನುಮಾನ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಲೆಕ್ಕಾಚಾರದಲ್ಲಿ ಯಾರನ್ನಾದ್ರೂ ಕೈ ಬಿಡಬೇಕು ಅಂತಕ್ಕಂಥದ್ದು ಕೂಡ ಬಿಜೆಪಿಯ ಉದ್ದೇಶವಾಗಿತ್ತು. ಸೊ ಇದೊಂದು ಕಾರಣ ಸಿಕ್ತು ಅವರಿಗೆ. ಹಾಗಾಗಿ ಲಕ್ಷ್ಮಣ ಸವದಿ ಅವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸದ್ಯಕ್ಕೆ ಸಂಪುಟದಿಂದ ಕೈ ಬಿಡಲು ನಿರ್ಧಾರ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಇನ್ನೊಂದು ಸ್ಥಾನ ಖಾಲಿ, ಎರಡೆರಡು ಸ್ಥಾನ, ಒಂದು ಡಿಸಿಎಂ ಸ್ಥಾನ ಉಳಿತಾಯವಾಗುತ್ತೆ, ಮತ್ತೊಂದು ಅವರು ವಹಿಸ್ಕೊಂಡಿರ್ತಕ್ಕಂಥ ಖಾತೆ ಕೂಡ ಉಳಿತಾಯವಾಗುತ್ತೆ, ಅಲ್ಲಿಗೆ ಮತ್ತೊಬ್ಬರಿಗೆ ಅವಕಾಶ ಕಲ್ಪಿಸಿದಂತಾಗುತ್ತೆ ಅಂತ ಯಡಿಯೂರಪ್ಪನವರ ಲೆಕ್ಕಾಚಾರ ಇರಬಹುದು. ಓಕೆ, ಯಾವಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ತಮ್ಮ ಸಂಪುಟ ವಿಸ್ತರಣೆಯನ್ನು ಮಾಡಿದ್ರು, ಆಗ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಒಳಕ್ಕೆ ಎಂಟ್ರಿಯನ್ನು ಪಡೆದಂಥವರು ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿ ಅವರು ಅಥಣಿಯಲ್ಲಿ ಕಳೆದ 2018 ಚುನಾವಣೆಯಲ್ಲಿ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋತಿದ್ರೂ ಕೂಡ ಅವರನ್ನ ಕರ್ಕೊಂಡು ಬಂದು ಮಂತ್ರಿಯಷ್ಟೇ ಮಾಡಿದ್ದಲ್ಲ, ಅವರನ್ನ ಡಿಸಿಎಂ ಕೂಡ ಮಾಡಲಾಯಿತು. ಎಲ್ರಿಗೂ ಆಶ್ಚರ್ಯ, ಯಾಕೆ ಹೀಗೆ ಹೈಕಮಾಂಡ್ನ ಈ ಲೆಕ್ಕಾಚಾರ ಏನು ಅಂತ. ಆದರೂ ಆವಾಗೊಂದು ಲೆಕ್ಕಾಚಾರ ಇತ್ತು, ಅವರನ್ನು 6 ತಿಂಗಳ ಒಳಗಡೆ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿಬಿಡೋಣ, ವಿಧಾನ ಪರಿಷತ್ ಸದಸ್ಯರಾದರೂ ಕೂಡ ಅವರು ಮಂತ್ರಿಯಾಗಿ ಮುಂದುವರಿಬೋದು ಅಂತ. ಆದರೆ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಲಕ್ಷ್ಮಣ ಸವದಿ ಅವರನ್ನು ಸಂಪುಟದಿಂದ ಕೈಬಿಡಲಾಗುತ್ತೆ. ಯಾಕೆ ಅಂತಂದರೆ, ಮುಂದಿನ ತಿಂಗಳಿಗೆ ಲಕ್ಷ್ಮಣ ಸವದಿ ಅವರು ಮಂತ್ರಿಯಾಗಿ 6 ತಿಂಗಳಾಗ್ಬಿಡುತ್ತೆ, 6 ತಿಂಗಳ ಒಳಗಾಗಿ ಅವರು ಶಾಸಕರಾಗಬೇಕು, ಇಲ್ಲ ಅಂತಂದರೆ ಅವರು ವಿಧಾನ ಪರಿಷತ್ನ ಸದಸ್ಯರಾಗಬೇಕಾಗುತ್ತೆ. ಅವೆರಡೂ ಕೂಡ ಆಗುವಂತಹ ಸನ್ನಿವೇಶ ಇಲ್ಲ. ಈಗಂತೂ ಶಾಸಕ ಸ್ಥಾನಕ್ಕೆ ಸಿಗೋದು ಕಷ್ಟ, ಯಾಕೆಂದರೆ ಎಲ್ಲೂ ಕೂಡ ಬೈ ಎಲೆಕ್ಷನ್ಸ್ ಘೋಷಣೆಯಾಗಿಲ್ಲ. ಇನ್ನು ಒಂದು ವೇಳೆ ಏನಾದರೂ ವಿಧಾನ ಪರಿಷತ್ ಸ್ಥಾನಕ್ಕೆ ನೋಟಿಫಿಕೇಷನ್ ಆದರೂ ಕೂಡ 6 ತಿಂಗಳ ಒಳಗೆ, ಅಂದರೆ ಮುಂದಿನ ತಿಂಗಳ ಒಳಗಾಗಿ ಚುನಾವಣೆ ನಡೆದು ಅವರು ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಲಕ್ಷ್ಮಣ ಸವದಿ ಅವರನ್ನ ಸದ್ಯಕ್ಕೆ ಸಂಪುಟದಿಂದ ಕೈಬಿಡುವಂತಹ ಲೆಕ್ಕಾಚಾರ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಲಕ್ಷ್ಮಣ ಸವದಿ ಆಶ್ಚರ್ಯಕರ ರೀತಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು ಅಲ್ಲದೆ ಡಿಸಿಎಂ ಹುದ್ದೆಯನ್ನು ಕೂಡ ಪಡೆದಂಥವರು. ಈಗ ಲಕ್ಷ್ಮಣ ಸವದಿ ಅವರು ಆ ಸ್ಥಾನವನ್ನು ಬಿಟ್ಟು ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ರವೀಶ್ ಅವರಿಂದ. ರವೀಶ್, ಸೊ ಈಗ ಯಡಿಯೂರಪ್ಪನವ್ರ ಲೆಕ್ಕಾಚಾರ ಏನು ಅಂತ, ವೈದ್ಯರು ಹೇಳಿದ್ದು ಹಾಲುವನ್ನು, ರೋಗಿ ಬಯಸಿದ್ದು ಹಾಲುವನ್ನು ಅನ್ನೋ ಸ್ಥಿತಿ ಏನಾದರೂ ಇದೆಯಾ, ಆಯಿತು ಅವ್ರನ್ನ ಕಳಿಸ್ಬಿಟ್ಟು ಬೇರೆಯವ್ರಿಗೆ ಆ ಜಾಗ ಕೊಡೋಣ ಅಂತ, ಇಲ್ಲ ಏನಾದರೂ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಲೆಕ್ಕಾಚಾರನ, ಯಾಕೆಂದರೆ ಹೈಕಮಾಂಡಿಂದ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಒತ್ತಾಯ ಇತ್ತು, ಏನು ಲೆಕ್ಕಾಚಾರ ಇದೆ ಯಡಿಯೂರಪ್ಪನವ್ರದ್ದು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರ ವಿಚಾರದಲ್ಲಿ ಬಂದರೆ, ಇನ್ನೇನೋ ಫೆಬ್ರವರಿ 23
ಅವಧಿ ಅಂತ್ಯ ಆಗುತ್ತೆ. ಅಂದ್ರೆ 6 ತಿಂಗಳ ಒಳಗಾಗಿ ಅವರು MLC ಆಗಬೇಕಾಗಿರುತ್ತೆ. ಆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಈಗ ಒಂದ್ ರೀತಿಯಲ್ಲಿ ಸ್ಲೋ ಆಗಿದೆ. ಈ ಕಾರಣಕ್ಕೋಸ್ಕರವಾಗಿಯೇ DCM ಲಕ್ಷ್ಮಣ್ ಸವದಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ February 23 ಆಗುತ್ತೆ, ಈಗಾಗಲೇ ನೋಟಿಫಿಕೇಶನ್ ಆಗಬೇಕಾಗುತ್ತೆ. ನೋಟಿಫಿಕೇಶನ್ ಆದಂತಹ ಸಂದರ್ಭದಲ್ಲೂ ಕೂಡ ಆ ಪ್ರಕ್ರಿಯೆಗಳು ಕೂಡ ಆಗೋದಕ್ಕೆ ಬಹಳ ಲೇಟ್ ಆಗುತ್ತೆ. ಹಾಗಾಗಿ ಈ ಹಿಂದೆಯೂ ಕೂಡ ಒಂದು JH ಪಟೇಲ್ ಅವರ ಒಂದು ಸರ್ಕಾರದಲ್ಲಿ KB ಶರಣಪ್ಪ ಅವರದು ಕೂಡ ಇದೇ ರೀತಿಯಾಗಿ ಅವರು ಕೂಡ ರಿಸೈನ್ ಮಾಡಿದ್ರು, ಅಬಕಾರಿ ಮಂತ್ರಿ ಆಗಿದ್ರು ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಒಟ್ಟಾರೆಯಾಗಿ ಎಲ್ಲ ಪ್ರೊಸೆಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಇಷ್ಟ ಇಲ್ವೋ ಅಥವಾ ಹೈಕಮಾಂಡ್ಗೆ ಇಷ್ಟ ಇಲ್ವೋ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಲಕ್ಷ್ಮಣ್ ಸವದಿ ಅವರ ಭವಿಷ್ಯ ಒಂದ್ ರೀತಿಯಲ್ಲಿ ಡೋಲಾಯನಮನವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಅರವಿ, ಉಪಚುನಾವಣೆ ಸಂದರ್ಭದಲ್ಲಿ ಕೇವಲ ಈಗ ಗೆದ್ದಿರೋರನ್ನಷ್ಟೇ ಮಂತ್ರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರಲಿಲ್ಲ ಯಡಿಯೂರಪ್ಪನವರು. ಮಹೇಶ್ ಕುಮಟಳ್ಳಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಒಂದು ವೇಳೆ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತಗೌಡ ಪಾಟೀಲ್ರನ್ನ ನೀವು ಗೆಲ್ಲಿಸ್ಕೊಂಡು ಬಂದರೆ ನಿಮ್ಮ ಮಂತ್ರಿಗರಿ ಅಬಾಧಿತವಾಗಿರುತ್ತೆ, ನಿಮ್ಮನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಕೂಡ ಮಾತನಾಡಿದರು ಯಡಿಯೂರಪ್ಪನವರು. ಈಗ ಮತ್ತೆ ಆ ಮಾತಿಗೆ ತಪ್ಪದಂತಾಗಲ್ವಾ ಅಂತ ರವೀಶ್? ಖಂಡಿತವಾಗಿ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವೆ. ಯಾಕೆಂದ್ರೆ ಈಗಾಗಲೇ ಆ ಒಂದು 17 ಮಂದಿಗೆ ಏನು ಮಾತನ್ನು ಕೂಡ ಕೊಟ್ಟಿದ್ರು, ಆ ಒಂದು ಮಾತನ್ನು ಕೂಡ ನಡೆಸಿಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಯಡಿಯೂರಪ್ಪನವರು ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಹಾಗಾಗಿ ಅದು ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಅಪ್ಲೈ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೂ ಕೂಡ ಯಾವುದೇ ರೀತಿ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಆದರೆ ಈ ಎಲ್ಲ ಪ್ರೊಸೆಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವುದು ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇನ್ನೆರಡು 3 ದಿನಗಳಲ್ಲಿ ಅದಕ್ಕೆ ಸ್ಪಷ್ಟತೆ ಸಿಗುತ್ತೆ. ಜೊತೆಗೆ ಈ ಒಂದು ಮಂತ್ರಿಗಿರಿ ವಿಚಾರವಾಗಿಯೂ ಕೂಡ ಬೆಳಗಾವಿಗೆ ಈಗಾಗಲೇ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು 4ಕ್ಕೆ ಇರ್ಬೋದು 5ಕ್ಕೆ ಇರ್ಬೋದು ಈ ರೀತಿಯ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಹಾಗಾಗಿ ಅದನ್ನು ರಿಡ್ಯೂಸ್ ಮಾಡೋಕ್ಕೋಸ್ಕರವಾಗಿಯೇ ಈ ರೀತಿ ಗೇಮ್ ಪ್ಲಾನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಆ ಒಂದು ಲಕ್ಷ್ಮಣ್ ಸವದಿ ಅವರು ಮುಂದುವರಿಯುವಂಥ ಸಾಧ್ಯತೆ ಕಡಿಮೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಮತ್ತೊಂದು ಸುದ್ದಿ ಇದೆ, ಆರ್ ಶಂಕರ್ ಅವರಿಗೆ ಮಂತ್ರಿಗಿರಿ ಸ್ಥಾನ ಸಿಗಲ್ಲ ಅಂತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಆರ್ ಶಂಕರ್ಗೆ ಸಚಿವ ಸ್ಥಾನ ಸಿಗಲ್ಲ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್. ಸಂಪುಟ ವಿಸ್ತರಣೆಯ ವೇಳೆ ಮಂತ್ರಿಗಿರಿ ಸಿಗಲ್ಲ ಆರ್ ಶಂಕರ್ಗೆ. ಯಾಕೆ ಅಂದರೆ ಉಪಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿರಲಿಲ್ಲ ರಾಣೆಬೆನ್ನೂರು ಕ್ಷೇತ್ರದಿಂದ. ರಾಣೆಬೆನ್ನೂರು ಮಾಜಿ ಶಾಸಕನಿಗೆ ಈಗ ಮಂತ್ರಿಗಿರಿ ಮಿಸ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಪರಿಷತ್ ಟಿಕೆಟ್ ಕೊಡುವುದಾಗಿ BS ಯಡಿಯೂರಪ್ಪನವರು ಹೇಳಿ ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡಬೇಡಪ್ಪ ಅಂತ ಹೇಳಿ ಅಶೋಕ್ ಪೂಜಾರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಂಡಿದ್ರು. ಆದರೆ ಈಗ ಪರಿಷತ್ಗೂ ಕೂಡ ಶಂಕರ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆರ್ ಶಂಕರ್ಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಡೌಟ್. ಹಾಗಾದರೆ ಶಂಕರ್ ಅವರಿಗೆ ಮಂತ್ರಿಗಿರಿಯನ್ನು ಕೊಡದೇ ಇರತಕ್ಕಂಥದಕ್ಕೆ ಕಾರಣ ಏನು? ಶಂಕರ್ಗೆ ದೊಡ್ಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡೋ ಚಿಂತನೆಯಲ್ಲಿದ್ದಾರೆ. ಆರ್ ಶಂಕರ್ ಅವರನ್ನ ಮಂತ್ರಿ ಮಾಡೋದಕ್ಕಾಗಲ್ಲ, ಅದರ ಬದಲು ಪ್ರಬಲ ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟು ಆ ಮೂಲಕ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ BS ಯಡಿಯೂರಪ್ಪ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆರ್ ಶಂಕರ್ ಅವರು ನನಗೆ ಟಿಕೆಟ್ ಕೊಡಿ, ರಾಣೆಬೆನ್ನೂರಿನಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳಿದ್ರು. ಆದರೆ ಆರ್ ಶಂಕರ್ ಅವರಿಗೆ ಯಡಿಯೂರಪ್ಪನವರು ಅವಾಗ ಸಮಾಧಾನ ಮಾಡ್ತಾರೆ, ನೀನು ಚುನಾವಣೆಗೆ ನಿಂತ್ಕೋಬೇಡ, ಗೆಲ್ಲೋದು ಕಷ್ಟವಾಗುತ್ತೆ, ಅದರ ಬದಲು ನಿನ್ನನ್ನು ಪರಿಷತ್ ಸದಸ್ಯನನ್ನಾಗಿ ಮಾಡಿ ನಿನಗೆ ಮಂತ್ರಿಗಿರಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಅವರಿಗೆ ಮಂತ್ರಿಗಿರಿ ಸ್ಥಾನವೂ ಸಿಗಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ.